ಸರಿ ಯಾವ ಬಗ್ಗೆ ಇದ್ದೀರಿ ನೋಡಿ ಭಾನುವಾರುಟ್ಟಿದಳೆ ರೋಹಿಣಿ ನಕ್ಷತ್ರ ವೃಷಭ ರಾಶಿ ವೃಷಭ ಲಗ್ನ ಇದು ಹುಟ್ಟದ್ದು ನೋಡೋಣ ಅವಳು ವಿದ್ಯಾರ್ಹತೆ ಕಡಿಮೆ ಇದೆ ಅವಳು ಜಾತಲ್ಲಿ ವಿದ್ಯಾರ್ಹತೆಗೆ ಯೋಗ ಇಲ್ಲ ಮತ್ತೆ ಮುಂದುವರ್ಸೋದು ಬೇಡ ಚಂದ್ರ ಮತ್ತು ಕೇತು ಚಂದ್ರ ಅಂದ್ರ ಮನಸ್ಸು ಕೇತು ಅಂದ್ರೆ ಯಾವಾಗ್ಲೂ ಗ್ರಹಣ ಹಿಡಿತಾನೆ ಓದುವ ಮನಸ್ಸು ಕೆಟ್ಟೋಗಿದೆ ಅವಳಿಗೆ ಆದರೆ ಸಪ್ತಮದಲ್ಲಿ ರಾಹು ಇದ್ದಾನೆ ವೈವಾಹಿಕ ಜೀವನ ಇಚ್ಛಾಮಯ ವಿವಾಹ ಅಂತ ಹೇಳ್ತಾರೆ ಅವಳು ಯಾರು ಇಷ್ಟಪಡ್ತಾಳೋ ಆ ರೀತಿಯಲ್ಲಿ ಇಷ್ಟಪಟ್ಟವರಿಗೆ ವಿವಾಹ ಮಾಡೋದು ಒಳ್ಳೆಯದು ವಿದ್ಯಾರ್ಥಿ ಜೀವನದಲ್ಲಿ ಸ್ವಲ್ಪ ತೊಂದರೆಗಳಿದೆ ಇನ್ನು ಅಂತ ಅಂತಾದರೆ ಕೇತು ದೋಷಕ್ಕೆ ವಿದ್ಯಾಗಣಪತಿ ಆರಾಧನೆಯನ್ನು ಮಾಡಬೇಕು ಪೂಜೆ ಪುನಸ್ಕಾರ ಮಾಡಬೇಕು ಹಾಗೆ ಮುಂದೆ ವಿದ್ಯೆಯನ್ನು ಓದಿ ಅವಳು ಸಂಪೂರ್ಣ ಅರ್ಹತೆ ಪಡೆದ್ರೆ ಅವಳಿಗೆ ಉದ್ಯೋಗದ ಯೋಗ ಇದೆ ಆದರೆ ವಿವಾಹಕ್ಕೂ ಅನುಕೂಲವಾಗಿ ಗುರುಬಲ ಈ ವಾರ್ಷ ಇದೆ ಮತ್ತು ಪಂಚಮಿ ಶನಿ ಕಡಿತಾ ಇದೆ ಅನುರೂಪ ಅನುಕೂಲವಾದಂಥ ವರ ಬಂದರೆ ಅವಳಿಗೆ ವಿವಾಹ ಮಾಡುವುದೇ ಅನುಕೂಲ ಒಳ್ಳೆಯದಾಗಲಿ ಪಂಡಿತರೆ ಈ ಕಂಕಣ ಭಾಗ್ಯಕ್ಕೂ ಮ ನಕ್ಷತ್ರಗಳಿಗೂ ಏನು ಸಂಬಂಧ ಅಂದರೆ ನಕ್ಷತ್ರಗಳು ಕೂಡ ಈ ಕಂಕಣ ಭಾಗ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಖಂಡಿತ ಹೌದು ಹೌದು ಯಾಕಂದರೆ ನಕ್ಷತ್ರ ನಕ್ಷತ್ರಕ್ಕೊಂದು ರಾಶಿ ಅಂತ ಇರುತ್ತೆ ಅಶ್ವಿನಿ ಭರಣಿ ನಕ್ಷತ್ರಕ್ಕೆ ನಾವು ಮೇಷ ಅಂತ ಹೇಳ್ತೇವೆ ಹಾಗೆ ರೋಹಿಣಿ ಮುರೇಶ್ವರ ಅಂತಂದರೆ ವೃಷಭ ಅಂತ ಹೇಳ್ತೇವೆ ಆ ನಕ್ಷತ್ರದವರಿಗೆ ಗುರು ಅನುಕೂಲವಾಗಿರಬೇಕು ಯಾವಾಗಲೂ ಗುರುಬಲ ಅಂತಂದರೆ ರಾಶಿಯಿಂದ ಎರಡನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನನೇ ಮನೆಯಲ್ಲಿದ್ದರೆ ಗುರು ಬಲ ಅಂತ ಹೇಳ್ತೇವೆ ಇನ್ನು ಏಳನೇ ಮನೆಯಲ್ಲಿ ಗುರು ಇದ್ದರೆ ವಿವಾಹ ಮಾಡಬಹುದು ಇನ್ನು ಲಗ್ನದಲ್ಲಿ ದ್ವಿತೀಯದಲ್ಲಿ ಗುರು ಇದ್ದರೆ ಗುರು ಬಲ ಅಲ್ಲ ಪ್ರತಿಕೂಲ ಜನ್ಮ ಮತ್ತು ಅಷ್ಟಮದಲ್ಲಿ ಇದ್ದಾಗ ಮತ್ತು ಹನ್ನೆರಡನೇ ಮನೆಯಲ್ಲಿ ಇರುವಾಗ ಗುರು ಪ್ರತಿಕೂಲ ಕಂಕಣ ಭಾಗ್ಯ ಯೋಗ ಬಂದಿಲ್ಲ ಅಂತ ನಾವು ತೀರ್ಮಾನ ಮಾಡಬೇಕು ಓಕೆ ಈಗ ಚಿಕ್ಕಮಗಳೂರಿಂದ ಪವಿತ್ರ ಕರೆ ಮಾಡ್ತಾರೆ ಪವಿತ್ರ ಜನ್ಮದಿನಾಂಕ ತಿಳಿಸಿ ಜನ್ಮದಿನಾಂಕ ಐದು ಏಳು ಎಂಬತ್ನಾಲ್ಕು ಐದು ಏಳು ಎಂಬತ್ನಾಲ್ಕು ಸಮಯ ತಿಳಿಸಿ

ನಾನು ಈಗಾಗಲೇ ನೋಡಿ ಗುರುವಾರ ದಿವಸ ಹುಟ್ಟಿದಿರಿ ನಿಮ್ಮ ನಕ್ಷತ್ರ ಬಂದು ಉತ್ತರ ಫಲ್ಗುನಿ ನಕ್ಷತ್ರ ರಾಶಿ ವೃಷಭಲಗ್ನ ಇವೆಲ್ಲ ಒಂದು ಹುಟ್ಟಿದಂಥ ದಿನ ವಿಶೇಷ ನಿಮ್ಮ ಜಾತ್ರೆ ನೋಡೋಣ ಉದ್ಯೋಗ ಸ್ಥಾನಾಧಿಪತಿ ಶನಿ ಆದ್ದರಿಂದ ನಿಮಗೆ ಅದೇ ವಕಾ ವಕೀಲತ್ತು ಈಗೇನಿದಿಲ್ಲ ವಕಾಲತ್ ಮಾಡೋದು ಒಳ್ಳೆಯದು ಇವೆಲ್ಲ ಚೆನ್ನಾಗಿದೆ ಆದರೆ ಏಳನೇ ಮನೆಯಲ್ಲಿ ಕೇತು ಇದ್ದಾನೆ ನಾವು ಪ್ರತಿವಾರವೂ ಹೇಳ್ತೇವೆ ಕೇತು ಸಪ್ತಮದಲ್ಲಿದ್ದರೆ ವೈವಾಹಿಕ ಜೀವನದಲ್ಲಿ ವಿಚ್ಛೇದ ತೊಂದರೆಗಳೆಲ್ಲ ಆಗುತ್ತೆ ಮದುವೆಯಾಗೂ ಮೊದಲೇ ಕೇಳ್ತಾ ಇದ್ದೀರಿ ಮದುವೆ ಆಗಿದ್ದರೂ ಸಹ ತೊಂದರೆ ಆಗ್ತಿತ್ತು ಮದುವೆ ಆಗುವ ಮೊದ್ಲೇ ಕೇಳಿದ್ರಿಂದ ಈ ಸಪ್ತಮದಲ್ಲಿರುವ ಕೇತು ಮತ್ತೆ ಕುಜ ಶನಿ ಎನ್ನುವಂತಹ ದೋಷ ಹಾಗಾದ್ರೆ ಆದರೂ ತೊಂದರೆ ಸಪ್ತಮದಲ್ಲಿ ಕೇತು ಇದ್ರೆ ವಿಚ್ಛೇದನ ವಿರಸಗಳಲ್ಲೂ ಆಗುವಂತಹ ಯೋಗ ಅದಕ್ಕೆ ಪೂರ್ವಭಾವಿಯಾಗಿ ಪರಿಹಾರ ಮಾಡಿಕೊಳ್ಳಿ ಎಷ್ಟು ವರ್ಷ ಆಯ್ತು ಆಯ್ತು ಈಗ ಹೇಗಿದೆ ದಾಂಪತ್ಯ ಸ್ಥಿತಿ ಚೆನ್ನಾಗಿದೆ ಸ್ವಲ್ಪ ಪರಿಹಾರ ಮಾಡಿಕೊಳ್ಳಿ ಆ ದಶೆಯ ಭಕ್ತಿ ಬಂದಾಗ ಕೇತುವಿನ ಭುಕ್ತಿ ದಶೆಗಳು ಬಂದಾಗ ಚೆಂದ ಎಷ್ಟೇ ಚೆನ್ನಾಗಿದ್ರೂ ಸಹ ಅಲ್ಲಿ ಆ ವಿರಸಗಳನ್ನು ಉಂಟು ಮಾಡ್ತಾನೆ ನಿಮಗೀಗಾಗಲೇ ನಡೀತಾ ಇರುವಂಥ ದಶೆನೂ ಬಂದು ರಾಹು ದಶೆ ನಡೆತಾ ಇದೆ ಆದ್ದರಿಂದ ದಶಾ ಕೇತು ಭಕ್ತಿ ಎರಡು ಸಾವಿರದ ಹದಿಮೂರಕ್ಕೆ ಬರ್ತದೆ ಬಹಳ ಸಮೀಪದಲ್ಲೇ ಇದೆ ಹದಿಮೂರು ಏಳು ಎರಡು ಸಾವಿರದ ಹದಿಮೂರಕ್ಕೆ ನಿಮಗೆ ಕೇತು ಭಕ್ತಿ ಬರ್ತದೆ ಕೇತು ಭಕ್ತಿ ಬಂದಾಗ ಸಪ್ತಮದಲ್ಲಿರುವಂಥ ಕೇತು ದಾಂಪತ್ಯದಲ್ಲಿ ವಿರಸ ವಿಚ್ಛೇದನ ವಿಯೋಗವನ್ನು ಮಾಡ್ತಾನೆ ನೀವೇ ಸ್ವತಃ ವಕೀಲರಾದ್ದರಿಂದ ಅದನ್ನು ಈಗಲೇ ಅದನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೂ ಸಾಧ್ಯ ವ್ಯಾವಹಾರಿಕವಾಗಿಯೂ ಮತ್ತು ಗ್ರಹಗತಿಯಲ್ಲಿ ಮೊದಲೇ ನೀವು ಕೇಳೋದ್ರಿಂದ ಮುಂದೆ ಬರಲಿರುವ ದೋಷಕ್ಕೆ ಮೊದಲಿಗೆ ತಿಳ್ಕೊಂಡು ಪರಿಹಾರ ಮಾಡಲಿಕ್ಕೆ ಕೊಡಲಿಕ್ಕಾಗ್ತದೆ ದ್ವಿಮುಖ ಗಣಪತಿ ಆರಾಧನೆ ಮಾಡ್ಕೊಳ್ಳಿ ಮತ್ತು ಸಂತಾನ ಭಾವಕ್ಕೂ ಚೆನ್ನಾಗಿದೆ ಗಣಪತಿ ಆರಾಧನೆಯಿಂದ ಸಕಲವನ್ನು ಇಷ್ಟಾರ್ಥವನ್ನು ಕೊಡ್ತಾನೆ ಒಳ್ಳೆಯ

ನೋಡಿ ಈ ನಿಮಜಾತ ಪ್ರಕಾರ ಇನ್ನೂ ಓದ್ಬೇಕು ಅಂತಿದ್ಯಾ ನಮ್ಗೆ ಓದ್ಬೇಕಂತಕೊಂಡಿದ್ದೀವಿ ಖಂಡಿತವಾಗಿ ಓದ್ಬೋದು ಆದ್ರೆ ಯಾವಾಗ್ಲೂ ಚತುರ್ಥದಲ್ಲಿ ಶನಿ ಇದ್ರೆ ಮಂದಗತಿ ಅಥವಾ ಓದದ್ದು ನೆನಪಿಲ್ಲದೆ ಇರುವುದು ವಿದ್ಯೆಗೆ ಸ್ವಲ್ಪ ಮಟ್ಟಿಗೆ ಯಾವಾಗ್ಲೂ ಶನಿ ಅಂದ್ರೆ ಹೆಸರೇ ಮಂದ ಅಂತವ ಹಾಗಾಗಿ ಮಂದಗತಿಯಲ್ಲಿ ಮುಂದುವರಿಯುತ್ತೆ ಅದಕ್ಕೆ ವಿದ್ಯೆಗೆ ವಿದ್ಯಾ ಗೋಪಾಲ ಜಪ ಮಾಡಬೇಕು ವೈವಾಹಿಕ ಜೀವನ ಚೆನ್ನಾಗಿದೆ ಉದ್ಯೋಗ ಸ್ಥಾನವನ್ನು ಶನಿ ನೋಡಿದ್ರೆ ಒಳ್ಳೆಯ ಸರ್ಕಾರಿ ಉದ್ಯೋಗ ಮಾನ್ಯತೆ ಇರುವಂಥ ಉದ್ಯೋಗ ಸಿಗುವಂಥ ಯೋಗ ಅದರ ಆರೋಗ್ಯಕ್ಕೆ ಸ್ವಲ್ಪ ಮಟ್ಟಿಗೆ ತೊಂದರೆ ಇರ್ತದೆ ಶನಿ ಯಾವಾಗಲೂ ದೇಹಸ್ಥಿತಿಯನ್ನು ನೋಡಿದರೆ ಮಂದ ಆರೋಗ್ಯ ಅಂತ ಹೇಳ್ತೇವೆ ಅವನು ಎಲ್ಲ ಕ್ಷೇತ್ರದಲ್ಲೂ ಮಂದನೆ ಆದ ನಿಮಿಜಾತದಲ್ಲಿ ಜಾತದಲ್ಲಿ ಚತುರ್ಥಲಿರುವ ಶನಿಯಿಂದ ಆರೋಗ್ಯದಲ್ಲಿ ಮತ್ತು ವಿದ್ಯೆಯಲ್ಲಿ ಸ್ವಲ್ಪ ಮಂದ ವೈವಾಹಿಕ ಜೀವನ ಉದ್ಯೋಗ ಭವಿಷ್ಯದಲ್ಲಿ ಚೆನ್ನಾಗಿದೆ ವಿಶೇಷವಾಗಿ ವಿದ್ಯಾ ಗೋಪಾಲ ಆರಾಧನೆ ಜಪ ಪೂಜೆ ಮಾಡಿ ಒಳ್ಳೆಯದಾಗಲಿ ಪಂಡಿತರೆ ಸ್ತ್ರೀ ಜಾತಕದ ಬಗ್ಗೆ ಬಹಳಷ್ಟು ಮಾಹಿತಿ ತಿಳಿಸಿಕೊಟ್ರಿ ಸಾಕಷ್ಟು ಕಾಲರ್ಗಳ ಸಮಸ್ಯೆಗೆ ಪರಿಹಾರ ತಿಳಿಸಿದ್ರಿ ಧನ್ಯವಾದ ನಮಸ್ಕಾರ ವೀಕ್ಷಕರೇ ಸ್ತ್ರೀ ಜಾತಕದ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ಪ್ರತಿ ಶುಕ್ರವಾರ ಸುಹಾಸನೆಯಲ್ಲಿ ನೀವು ನೇರವಾಗಿ ಕರೆ ಮಾಡಿ ಅದಕ್ಕೆ ಪರಿಹಾರವನ್ನು ಪಡ್ಕಬಹುದು ಇದು ಇವತ್ತಿನ ಸುಹಾಸನೆ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್